ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದರ್ಶ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನಮ್ಮ ಕೂದಲು ಆರೋಗ್ಯ ಮತ್ತು ಜೀರ್ಣಶಕ್ತಿ ಜೊತೆಗೆ ಮುಖದ ಗ್ಲೋ ಜಾಸ್ತಿ ಮಾಡುವಂತಹ ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಅದರ ಸಿಪ್ಪೆಯೆಲ್ಲ ತೆಗೆದಿದ್ದೀನಿ, ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ. ನಂತರ ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಮೂರು ನೆಲ್ಲಿಕಾಯಿ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಸರ್ವರೋಗಕ್ಕೂ ನೆಲ್ಲಿಕಾಯಿ ಮದ್ದು ಅಂತಾರೆ. ವಿಟಮಿನ್ ಸಿ ಅಂಶ ತುಂಬ ಹೇರಳವಾಗಿರುತ್ತೆ ನೆಲ್ಲಿಕಾಯಲ್ಲಿ. ಜೊತೆಗೆ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಇದರಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ತೋರಿಸಿದಂತಹ ಎಲ್ಲ ಪದಾರ್ಥಗಳು ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿದ್ದೀನಿ ಮತ್ತು ನೆಲ್ಲಿಕಾಯಿನ ಹೋಳುಗಳು ಬೀಜ ತೆಗೆದುಬಿಟ್ಟು ಕಟ್ ಮಾಡಿದ್ದೀನಿ ಮತ್ತು ಪುದೀನ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು. ಜೊತೆಗೆ ಒಂದು ಬೀಟ್ರೂಟ್ ಸಿಪ್ಪೆ ತೆಗೆದಿರುವಂಥದ್ದು ತೊಳೆದಿರುವಂಥದ್ದು ಕಟ್ ಮಾಡಿದ್ದೀನಿ ಮತ್ತು ಎರಡು ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀವಿ ನಾವಿಲ್ಲಿ ಕೂದಲಿಗೆ ಕೂಡ ಉಪಯೋಗ ಆಗಲಿ ಅಂತ. ಇವೆಲ್ಲನ ಬಳಸಿ ನಾವು ಜ್ಯೂಸ್ ಮಾಡಬೇಕಾಗತ್ತೆ. ಕೂದಲು ಆರೋಗ್ಯ ಮತ್ತು ಜೀರ್ಣಶಕ್ತಿ ಜೊತೆಗೆ ಮುಖದ ಗ್ಲೋ ಜಾಸ್ತಿ ಮಾಡೋಕ್ಕೆ ಇದೆಲ್ಲ ಅಂಶಗಳು ಬೇಕಾಗತ್ತೆ. ಇದನ್ನು ಎ ಬಿ ಸಿ ಜ್ಯೂಸ್ ಅಂತ ಕೂಡ ಕರಿಬೋದು. ಎ ಫರ್ ಆಮ್ಲ, ಬಿ ಫರ್ ಬೀಟ್ರೂಟ್, ಸಿ ಫರ್ ಕರಿ ಲೀವ್ಸ್. ಕರಿಬೇವು ಸ್ಕ್ಯಾಲ್ಪ್ನ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಈ ಜ್ಯೂಸ್ ಕುಡಿಯೋದ್ರಿಂದ ಕೂದಲಿನ ಹಲವಾರು ಸಮಸ್ಯೆ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಇಷ್ಟೇ ಪ್ರಮಾಣ ಅಂತೇನಿಲ್ಲ, ನಾನು ಒಂದು ಅಳತೆಗೆ ತೋರಿಸ್ತಾ ಇರೋದು. ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನಾವು ಇದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಾಗತ್ತೆ, ನೈಸಾಗಿ ಕುಡಿಯೋಕೆ ಬಗ್ಗೆ ಈಸಿಯಾಗಿರುತ್ತೆ ಅಂತ. ಬೀಟ್ರೂಟ್ ರಕ್ತಹೀನತೆಗೆ ತುಂಬಾ ಒಳ್ಳೆ ಮನೆ ಮದ್ದು. ಇದನ್ನು ದಿನಾಲು ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಮಾಡ್ಕೋಬೋದು. ಐರನ್, ಪೋಲಿಕ್ ಆಮ್ಲ, ಫೈಬರ್, ಪೊಟ್ಯಾಷಿಯಂ ಅಂಶಗಳೆಲ್ಲ ಹೇರಳವಾಗಿದೆ. ಇದನ್ನು ನಾವು ಸೋಸ್ತಾ ಇದ್ದೀವಿ ಜರಡಿಯಲ್ಲಿ. ಬೀಟ್ರೂಟ್ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ. ಇದರ ಜ್ಯೂಸ್ ದಿನಾಲು ಕುಡಿಯೋದ್ರಿಂದ ಉರಿಯೂತ ಸಮಸ್ಯೆ ದೂರ ಆಗುತ್ತೆ. ಬೀಟ್ರೂಟ್ನಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ವಿಟಮಿನ್ ಸಿ ಅಂಶ, ನಾರಿನಂಶ ತುಂಬ ಹೇರಳವಾಗಿದೆ. ಕೂದಲಿಗೆ ಮೆಹಂದಿ ಹಾಕೋದಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ತಲೆಗಚ್ಚೋ ಕೋಕೋನಟ್ ಆಯಿಲಲ್ಲಿ ಕೂಡ ನಾವು ನೆಲ್ಲಿಕಾಯಿನ ಉಪಯೋಗ ಒಣದಾಗಿರ್ಬೋದು ಹಸಿದಾಗಿರ್ಬೋದು ತುಂಬ ಮಾಡ್ತೀವಿ. ಅಂದರೆ ಕೂದಲನ್ನ ದೃಢತೆಗೆ, ಗಟ್ಟಿಯಾಗೋಕ್ಕೆ ಅಂದರೆ ಬುಡದಿಂದ, ಪ್ಲಸ್ ಬ್ಲ್ಯಾಕ್ ಹೇರ್ಸ್ಗೆ ನೆಲ್ಲಿಕಾಯಿನ ಬಳಸ್ತಾರೆ. ವಿಟಮಿನ್ ಸಿ ಪೌಷ್ಟಿಕಾಂಶದ ಕೊರತೆಗೆ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು. ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯೋದಕ್ಕೆ, ಕೂದಲು ಉದುರುವಿಕೆಗೆ ಹಾಗೂ ಕೂದಲಿನ ಹಲವಾರು ಸಮಸ್ಯೆಗೆ ಅದರ ವಿರುದ್ಧ ಹೋರಾಡಲು ನೆಲ್ಲಿಕಾಯಿ ತುಂಬಾ ಉಪಯೋಗಕಾರಿ. ನೋಡಿ ಎಲ್ಲ ಸೋಸಿ ಆಗಿದೆ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ರುಚಿಗೆ ಪಿಂಕ್ ಸಾಲ್ಟ್ನ ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಚಮಚೆಯಷ್ಟು. ನಾನು ಹೇಳಿದ್ದೆ ಜೀರ್ಣಶಕ್ತಿ ಕೂಡ ಇದು ಜ್ಯೂಸ್ ಉಪಯೋಗಕಾರಿ ಅಂತ. ಹಾಗೆಯೇ ಲೆಮನ್ನ ಅರ್ಧ ಲೆಮನ್ ಅಂದರೆ ಕಾಲು ಭಾಗ ಕೂಡ ಹಾಕ್ಬೋದು, ಅರ್ಧ ಕೂಡ ಹಾಕ್ಬೋದು. ನೀವು ಕುಡಿಯೋ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿಬಿಟ್ಟು ಹಾಕಬೇಕಾಗತ್ತೆ. ಮತ್ತು ಇದು ಕಂಪಲ್ಸರಿ ಹಾಕಲೇಬೇಕು ನಿಂಬೆ ಹಣ್ಣನ್ನು. ನಾವಿಲ್ಲಿ ಎಕ್ಸ್ಟ್ರಾ ಜ್ಯೂಸ್ ಮಾಡಿದ ಮೇಲೆ ಮಿಕ್ಸಿಯಲ್ಲೇ ಉಳ್ಕೊಂಬಿಡುತ್ತೆ ಅಂತ ಇವೆಲ್ಲ ಆವಾಗಲೇ ಆ್ಯಡ್ ಮಾಡಲಿಲ್ಲ ನಾನು. ನಂತರ ಮಿಕ್ಸ್ ಮಾಡಿದ್ರೆ ಪೂರ್ತಿಯಾಗಿ ಸಿಗುತ್ತೆ ಅಂತ ಜೀರಿಗೆ ಪುಡಿ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಹಾಗೆಯೇ ನಿಂಬೆಹಣ್ಣು ಕೂಡ ಆಮೇಲೆ ಎಣ್ತಾ ಇದ್ದೀವಿ. ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ದಿನಕ್ಕೆ ಒಂದು ಲೋಟದಂತೆ ಕುಡಿಬೋದು ದಿನ ಕುಡಿಯೋರಾದರೆ, ಇಲ್ಲಾಂದರೆ ವಾರಕ್ಕೆ ನಾಲ್ಕು ಸಲನಾದರೂ ಕುಡಿಬೇಕಾಗತ್ತೆ. ನಮಗೆಲ್ಲನೂ ಉಪಯೋಗ ಬೇಕು ಅನ್ನೋದಾದರೆ ಕೂದಲು ಮತ್ತು ಆರೋಗ್ಯ ಮತ್ತು ಜೀರ್ಣಶಕ್ತಿ ಜೊತೆಗೆ ಮುಖದ ಗ್ಲೋನ ಜಾಸ್ತಿ ಮಾಡೋದಕ್ಕೆ ಈ ಜ್ಯೂಸ್ನ ಕುಡಿಯೋದು ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.